हेलो फ्रेंड्स, नान काव्या काव्या चैनल के स्वागत। नानी निम्गे आगलकाय गोज्जु याव तर माडोदु अंत तोरिस्ता इदीनि। नोडि नानी आगलकाय ना ओंदु काल केजी आगलकाय तगोंडिदीनि। ई तर सण्ण सण्ण कट माडि इट्कोंडिदीनि, तोळेदु इट्कोंडिदीनि। इदन्न नानु एनु नीरल्लि ऊरु हाकोदु हुणसेनल्लि आतर एल्ल हेळ्तारल्वा आतर एनु माडिल्ल, जस्ट तोळेदु तगोंडिदीनि, कट माडि सण्णदागि तगोंडिदीनि। इदन्न ईग नावु बेयिस्कोळ्ळोण। ನೋಡಿ ಈಗ ಆಗಲಕಾಯಿ ಹಾಕೊಂಡಿದ್ದೀನಿ। ಈಗ ಒಂದು ಗ್ಲಾಸ್ ನೀರು ಹಾಕೊಳ್ಳೋಣ ಸಾಕು, ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು। ಈ ನೀರು ಹಾಕಂದ್ರೆ ನಾವು ಚೆಲ್ ಬಿಡ್ತೀವಿ, ಕಹಿ ಇರುತ್ತಲ್ವಾ, ಕಹಿ ಎಲ್ಲ ಹೋಗುತ್ತೆ, ಆ ನೀರು ಯೂಸ್ ಮಾಡಕಾಗಲ್ಲ। ಅದಕ್ಕೆ ನಾನು ಈ ನೀರನ್ನ ಚೆಲ್ ಬಿಡ್ತೀನಿ। ಅದರಿಂದ ಸ್ವಲ್ಪ ನೀರು ಹಾಕಿ ಇದನ್ನ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ ಆಗಲಕಾಯಿ। ಆಗಲಕಾಯಿ ತುಂಬಾ ಒಳ್ಳೇದು, ಮಕ್ಕಳಿಗೆಲ್ಲ ಕೊಟ್ರೆ ಮಕ್ಕಳು ಕಹಿ ಅಂತ ತಿನ್ನಲ್ಲ। ಆದ್ರೆ ನಾನು ಬೇರೆ ತರ ಮಾಡಿ ತೋರಿಸ್ತೀನಿ, ಇದು ಆಗಲಕಾಯಿ ಗೊಜ್ಜು ಅಂತಾನೆ ಅನ್ಸಲ್ಲ ಅವ್ರಿಗೆ, ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್। ನೋಡಿ ಆಗಲಕಾಯಿ ಈಗ ಇಟ್ಟಿದ್ದೀನಿ, ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ। ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಈಗ ಹಾಕೊಳ್ಳೋಣ, ಆಮೇಲೆ ಗೊಜ್ಜಿಗೆ ಆಮೇಲೆ ಬೇರೆ ಹಾಕೊಳ್ಳೋಣ। ಈಗ ಸ್ವಲ್ಪ ಹಾಕಿದೀನಿ, ಈಗ ಇದನ್ನ ಮುಚ್ಚಿಬಿಡ್ತೀನಿ। ಒಂದು ವಿಸಿಲ್ ಬಂದ್ರೆ ಸಾಕು। ಈಗ ಕುಕ್ಕರ್ ಕೂಲ್ ಆಗೋಷ್ಟರಲ್ಲಿ ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ। ಮಸಾಲಾಗೆ ಎರಡು ಸ್ಪೂನ್ ಕಡಲೆಬೇಳೆ, ಎರಡು ಸ್ಪೂನ್ ಉದ್ದಿನ ಬೇಳೆ, ಎರಡು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ। ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ, ಇದಕ್ಕೀಗ ಜೀರಿಗೆ, ಎಳ್ಳು, ನೋಡಿ ಎಲ್ಲ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ। ನೋಡಿ ಎಳ್ಳು ಚಿಟ ಚಿಟ ಅಂತ ಇದೆ, ಇಷ್ಟಾದ್ರೆ ಸಾಕು, ಈಗ ತಕ್ಕೊಂಡು ಬಿಡೋಣ। ಧನಿಯಾ ಹಾಕೊಳ್ತಾ ಇದ್ದೀನಿ, ಇದನ್ನು ಒಂದು ಎರಡು ಸ್ಪೂನ್ ಧನಿಯಾ ಹಾಕೊಂಡಿದ್ದೀನಿ, ನಾಲ್ಕು ಸಣ್ಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ, ಆರು ಬೇಡಿಗೆ ಮೆಣಸಿನ್ಕಾಯಿ। ಬೇಡಿಗೆ ಮೆಣಸಿನ್ಕಾಯಲ್ಲೂ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ನಾನು ಸಣ್ಣ ಮೆಣಸಿನ್ಕಾಯಿ ಕಮ್ಮಿ ತಗೊಂಡಿದ್ದೀನಿ। ನನಗೆ ಬೇಡಿಗೆ ಮೆಣಸಿನ್ಕಾಯಿ ಕಲರ್ ತುಂಬಾ ಇಷ್ಟ, ಆ ಕಲರ್ ಚೆನ್ನಾಗಿರುತ್ತೆ ಬೇಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಅಂತ, ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ। ಇದು ಸುಮ್ಮನೆ ಸ್ವಲ್ಪ ಬಿಸಿ ಆದ್ರೆ ಸಾಕು, ಸ್ವಲ್ಪ ಅರಶಿನ ಹಾಕೊಳ್ತಾ ಇದ್ದೀನಿ, ಹಾಗೆ ಒಣ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ। ಒಣ ಕೊಬ್ಬರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗೊಜ್ಜಿಗೆ, ಅದಕ್ಕೆ ಒಣ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ। ಇದನ್ನ ಫಸ್ಟ್ ನಾನು ನೀರೇನು ಹಾಕೊಳ್ದೆ ಹಾಗೆ ರುಬ್ಕೊಂಡು ಬರ್ತೀನಿ, ಬೇಗ ಸ್ವಲ್ಪ ಪುಡಿ ಪುಡಿ ಮಾಡಿ ಆಮೇಲೆ ನೀರು ಹಾಕೊಂಡು ರುಬ್ಕೊಳ್ಳೋಣ ಅಂತ। ನೋಡಿ ಈಗ ಇದಿಷ್ಟು ಪುಡಿ ಪುಡಿ ಆಗಿದೆ, ಈಗ ಇದಕ್ಕೆ ನೀರು ಹಾಕೊಂಡು ರುಬ್ಕೊಳ್ಳೋಣ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ। ಈಗ ಒಗ್ಗರಣೆ ಮಾಡ್ಕೊಳ್ಳೋಣ, ಒಗ್ಗರಣೆಗೆ ನಾನು ಮೂರು ಸ್ಪೂನ್ ಆಯಿಲ್ ತಗೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ, ಈರುಳ್ಳಿ ಹಾಕೊಳ್ಳೋಣ, ನೋಡಿ ಈಗ ಈರುಳ್ಳಿ ಚೇಂಜ್ ಆಗಿದೆ, ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ। ನಾನೊಂದು ಮೂರು ಟೊಮೆಟೊ ತಗೊಂಡಿದ್ದೀನಿ, ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು, ಈಗ ಇದನ್ನ ಮುಚ್ಚಿಟ್ಟು ಬೇಯಿಸೋಣ।
ನೋಡಿ ಈಗ ಟೊಮೆಟೊ ಆಗಿದೆ ಈ ರೀತಿ ನಾವು ಆಗಲ್ಕೈ ಬೆಂದಿರೋ ಆಗಲ್ಕೈ ನೋಡಿ ಬೆಂದಿದೆ ಆಗಲ್ಕೈ ಈಗ ಇದನ್ನ ಇದಕ್ಕೆ ಹಾಕೊಂಡಿರೋಣ ಆಗಲ್ಕೈ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರೆಸ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಇದನ್ನ ಚೆನ್ನಾಗಿ ಒಗ್ಗರಣೆಯಲ್ಲೇ ತಿರುಗಿಸ್ಕೊಂಡ್ರೆ ಈಗ ಇದು ಆಗಲ್ಕಾಯಿ ಆಗಿದೆ ಇದಕ್ಕೆ ನಾವು ರುಬ್ಬಿರೋ ಮಸಾಲಾ ಹಾಕೊಂಡು ಬಿಡೋಣ ಈಗ ಇದಕ್ಕೆ ಮಿಕ್ಸಿ ತೊಳೆದಿರೋ ನೀರು ಹಾಕೊಳ್ತಾ ಇದೀನಿ ನೀರು ನಾವು ನೋಡಿ ಹಾಕೊಳ್ಳೋಣ ಜಾಸ್ತಿ ನೀರು ಬೇಡ ಕಮ್ಮಿನೂ ಬೇಡ ನೋಡಿ ಗೊಜ್ಜಿಗೆ ಯಾವ ಅದ ಬೇಕೋ ಆ ಅದರಲ್ಲಿ ನೀರು ನೋಡಿ ಹಾಕೊಳ್ಳೋಣ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಕುದಿಸಕ್ಕೆ ಬಿಡೋಣ ಮುಚ್ಚಿಟ್ಟು ಕುದಿಸೋಣ ಈಗ ಕುದೀತಾ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಆಗಲೇ ಓಳುಗಳಿಗೆ ಹಾಕಿದ್ದೀನಿ ನಾನು ಆಗಲ್ಕಾಯಿಗೆ ಆ ಬೇಯಿಸುವಾಗ ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ ಗೊಜ್ಜನ್ನ ಆಗಾಗ ತಿರುಗಿಸ್ಕೊಡಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಸ್ವೀಟ್ ಇರಲಿ ಅಂತ ಸ್ವಲ್ಪ ನೋಡಿ ಸ್ವಲ್ಪ ಸಿಹಿ ಬರುತ್ತೆ ಅಷ್ಟೇ ಈಗ ಈ ಗೊಜ್ಜು ಆಗಿದೆ ಇದನ್ನು ಸರ್ವ್ ಮಾಡೋಣ ಬನ್ನಿ ನೋಡಿ ಈಗ ಗೊಜ್ಜು ರೆಡಿ ಆಯಿತು ಇದನ್ನು ನಾವು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಗೊಜ್ಜು ಮಾಡಿದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್